हेलो फ्रेंड्स, वेलकम बैक टू रश्मीस किचन। बनी वतु परफेक्ट आगिरोंता तूर दाल दोसा नोड़ोण। इदक्के सोसाइटी अक्की 2 बट्लु, उद्दिन बेळे 2 बट्लु, तोगरी बेळे 2 बट्लु हागू सोना मसूरी अक्की 2 बट्लु नानीग नेनेसिट्कोंडिद्दीनि। 4 बट्लल्लि सेपरेट सेपरेट आगि इदन्न नानु 6 गंटेगळ काल नेनेसिट्टिद्दे। ई इदन्न दोसे बैटर्न रेडी माड्कोळ्ळोण। इदक्के 2 बट्लु अक्की हागू नेंदिरोंत तोगरी बेळे ಹಾಗೂ ಚೆನ್ನಾಗಿ ನೆಂದಿರುವಂತ ಉದ್ದಿನ ಬೇಳೆ ಹಾಗೂ ಅಕ್ಕಿ, ಎರಡು ತರ ಅಕ್ಕಿ ಹಾಕೊಳ್ತಾರೆ, ನೆನಪಿಟ್ಕೊಳ್ಬೇಕು ನೀವು, ಆಯ್ತಾ? ಈಗ ನೋಡಿ, ಈಗ 4 ಇದಕ್ಕೆ ಹಾಕೊಂತಾ ಇದೀನಿ ನಾನು, 2 ಸಲ ರುಬ್ಕೊಳ್ಳೋಣ, ಜಾಸ್ತಿ ಆಗುತ್ತೆ। ಈಗ 4 ಪ್ರೊಪೋರ್ಷನೇಟ್ ಆಗಿ ಹಾಕೊಂಡಿದ್ದೀನಿ। ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ದೋಸೆ ಬ್ಯಾಟರ್ ರೆಡಿ ಆಗುತ್ತೆ। ನೋಡಿಗ ಪರ್ಫೆಕ್ಟ್ ಆಗಿರುವಂಥ ದೋಸೆ ಬ್ಯಾಟರು ರೆಡಿಯಾಗಿದೆ। ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತಂದರೆ ನೋಡಿ, ಇವಾಗ ನಾನು ಓವರ್ ನೈಟ್ ಇದನ್ನು ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ। ಈಗ ಇದು ಉದುಕ್ ಬಂದಿರುವಂಥ ಹಿಟ್ಟನ್ನ ಸೌಟ್ ತೊಗೊಂಡು ಚೆನ್ನಾಗಿ ತಿರುಗಿಸ್ತಾ ಬರಬೇಕು ನೀವು। ನೋಡಿ, ದೋಸೆ ಬ್ಯಾಟರು ಪರ್ಫೆಕ್ಟಾಗಿ ನೀವು ಉದುಕ್ ಬಂತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ। ಇಡ್ಲಿ ಆಯಿತು, ದೋಸೆ ಆಯಿತು, ಯಾವತ್ತೂ ಅದು ಉಬ್ಬಬೇಕು ಹಿಟ್ಟು, ಆಯಿತಾ? ಮಾಮೂಲಿ ನಾವು ಇವಾಗ ಇನ್ಸ್ಟೆಂಟಾಗಿ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ ಸೋಡಾ ಹಾಕಿ ಮಾಡೋದಲ್ಲ, ಪರ್ಫೆಕ್ಟಾಗಿ ದೋಸೆ ಹಿಟ್ಟು ತಾನೇ ಅದು ಉಬ್ಬಿ ಬರಬೇಕು, ಆಯಿತಾ? ಉದುಕ್ ಬಂದಿರೋಂಥ ಹಿಟ್ಟಿಗೆ ಬೆಳಗಿನ ಜಾವ ನಾನು ಸೌಟಲ್ಲಿ ಸರಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಟ್ಟು ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ। ಬನ್ನಿ ಹಾಗಾದರೆ ತೂರ್ ದಾಲ್ ದೋಸೆ ರೆಡಿ ಮಾಡ್ಕೊಳ್ಳೋಣ। ತವ ಚೆನ್ನಾಗಿ ಕಾದಿದೆ, ಅದಕ್ಕೆ 2 ಸೌಟು ದೋಸೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ। ಈಗ ಸುತ್ತಲೂ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ನಿಮಗೆ ಬೆಳ್ಳಗೆ ಬೇಕಂದರೆ ಬೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಂಪಾಳ ಬೇಕಂದರೆ ಕೆಂಪಾಳ ಮಾಡ್ಕೊಳ್ಳಿ। ನೋಡಿ, ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಕ್ರಿಸ್ಪಿಯಾಗಿರುವಂಥ ತೂರ್ ದಾಲ್ ದೋಸೆ ರೆಡಿ ಟು ಸರ್ವ್। ಥ್ಯಾಂಕ್ಸ್ ಫಾರ್ ವಾಚಿಂಗ್।